ವೈರ್ ಟಚ್ಚಾಗ್ಬಿಟ್ಟು ಕೆಳಗೆ ಬಿದ್ದ ಊಟ ಇಲ್ಲ ಅದು ವೈರ್ ಬಿಟ್ಟಿದ್ರು ಕೆಳಗೆ ಜಲ್ಲಿ ವೈರ್ ಬೆಂಗಳೂರಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ನಿನ್ನೆ ರಾತ್ರಿ 27 ವರ್ಷದ ಕಿಶೋರ್ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿರುವ ಘಟನೆ ನಗರದ ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೊಸಕೋಟೆ ಮೂಲದ ಕಿಶೋರ್ ಗೆದ್ದಲಹಳ್ಳಿಯಲ್ಲಿ ವಾಸವಾಗಿದ್ದ, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಸಹೋದರರ ಜೊತೆ ನಿನ್ನೆ ರಾತ್ರಿ ಬರುವಾಗ ವಿದ್ಯುತ್ ಕಂಬದ ಕೆಳಭಾಗದಿಂದ ಹಾದು ಹೋಗಿರೋ ವೈರ್ನ ಮರಕ್ಕೆ ಕಟ್ಟಲಾಗಿತ್ತು. ಅದು ಕಡಿತವಾಗಿ ಕೆಳಗೆ ಬಿದ್ದಿದ್ದು ನೋಡದೆ ಕೇಬಲ್ ವೈರ್ ಮುಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಸದ್ಯ ವಿದ್ಯುತ್ ವೈರ್ ತಾಗಿ ಸಾವನ್ನಪ್ಪಿದ್ದ ಅಥವಾ ಕೇಬಲ್ ವೈರ್ ತಾಗಿ ಸಾವನ್ನಪ್ಪಿದ್ದ ಎಂಬುದರ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೃತ ಯುವಕ ಕಿಶೋರ್ ತಮ್ಮ ಅಂಕಿತ್ ಮಾತನಾಡಿ, ನಾನು ನನ್ನ ಅಣ್ಣ ಬಿಇಎಲ್ ನಿಂದ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ವು. ರಸ್ತೆ ಪಕ್ಕ ಹಾದು ಹೋಗುವಾಗ ಕೇಬಲ್ ವೈರ್ ಕೆಳಗಡೆ ಬಿದ್ದಿತ್ತು. ಈ ವೇಳೆ ನನ್ನ ಅಣ್ಣನಿಗೆ ವೈರ್ ಟಚ್ ಆಗಿ ಬಿದ್ದ. ಕೂಡಲೇ ನೀರು ಕುಡಿಸಿ ಆಸ್ಪತ್ರೆಗೆ ಸಾಗಿಸಿದ್ವಿ. ದಾರಿ ಮಧ್ಯೆ ಅಣ್ಣ ಮೃತಪಟ್ಟಿದ್ದಾನೆ ಎಂದು ಮಾಹಿತಿ ನೀಡಿದ್ದಾರೆ. ಆ ವೈರ್ ಟಚ್ ಆಗಿಬಿಟ್ಟು ಕೆಳಗೆ ಬಿದ್ದು ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ವೈರ್ ಕಟ್ ಆಗಿಬಿಟ್ಟು ಈ ಸೈಡ್ ಗೆಲ್ಕೊಂಡ್ರಿ. ನಾವು ಈ ಸೈಡ್ ಗೆಲ್ಕೊಂಡು ನೀರು ಹಾಕ್ಬಿಟ್ಟು ನಮ್ಮ ಮಾವ ಫೋನ್ ಮಾಡಿದ್ವಿ. ನಮ್ಮ ಮಾವ ಬಂದರು, ಹಂಗೆ ಟೆಂಪೋದಲ್ಲಿ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ರಮ್ಮಯ್ಯ ಹಾಸ್ಪಿಟ್ಲಿಗೆ. ಇಲ್ಲಿಂದ ಬರ್ತಾ ಇದ್ದರು ನಿಮ್ಮ ಅಣ್ಣ? ಬಿ ಎಲ್ಲಿಂದ ಕೆಲಸದಿಂದ ನಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿಂದ ಬಂದು ಹಿಂಗೆ ವೈರ್ ಬಿಟ್ಟಿದ್ರು ಕೆಳಕ್ಕೆ ಮರದ ಹತ್ರ ವೈರ್ ಬಿಟ್ಟಿದ್ರೆ ಅದು ಟಚ್ ಮಾಡಿದಾನೆ ಇಮಿಡಿಯೇಟ್ ಅಲ್ಲ. ಯಾವ ಥರದ ವೈರ್ ಅದು? ಬ್ಲ್ಯಾಕ್ ಕಲರ್ ವೈರ್. ಇಮಿಡಿಯೇಟ್ ಹಂಗೆ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಆ ವೈರ್ ಕಟ್ ಆಗಿಬಿಟ್ಟಿದೆ. ಎತ್ಕೊಂಡೋಗಿ ಸೈಡ್ಗೆ ಹಾಕೊಂಡು ನೀರು ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಕಟ್ ಮಾಡಿದ್ರು. ಅವರೇ ಗಾಡಿ ಎಲ್ಲ ಹಾಕಿದ್ರು ಎತ್ಕೊಂಡು ಪದೇ ಪದೇ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವು ನೋವು ಸಂಭವಿಸಿದ್ರೂ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿರೋದು ವಿಪರ್ಯಾಸವೇ ಸರಿ. ಇನ್ನು ಈ ಘಟನೆ ಸಂಬಂಧ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.